मिड न्यूज के स्वागत नानु सचिन हेम्मक्के बीदी बदियल्ली हण्णिन व्यापार माडुव विचारक्के गलाटे नडेदु मच्चिनिंद हल्ले माडिरुवंत घटने रायचूरु नगरद नेताजी सर्कल बळि नडेदिदे अंदहागे शबीर हागू महबूब एन्नुववरु जहीर मेले तेंगिनकायि ಕಡಿಯುವ ಮಚ್ಚಿನಿಂದ ಹಲ್ಲೆ ಮಾಡಿದ್ದು ಹಲ್ಲೆಗೊಳಗಾದವರು ಗಂಭೀರ ಗಾಯಗೊಂಡಿದ್ದಾರೆ ಇನ್ನು ಜಹೀರ್ ಹಾಗೂ ಮೆಹಬೂಬ್ ಇಬ್ಬರು ಸಂಬಂಧಿಗಳಾಗಿದ್ದು ಪಾರ್ಟ್ನರ್ ಆಗಿ ಹಣ್ಣಿನ ವ್ಯಾಪಾರ ಮಾಡಿಕೊಂಡಿದ್ರು ಆದರೆ ವ್ಯಾಪಾರದಲ್ಲಿ ವ್ಯತ್ಯಾಸವಾಗಿ ವ್ಯವಹಾರದಲ್ಲಿ ಬೇರೆ ಬೇರೆಯಾಗುವ ಮೂಲಕ ಪ್ರತ್ಯೇಕ ವ್ಯಾಪಾರ ಮಾಡ್ತಾ ಇದ್ರು ಹಲ್ಲೆಗೊಳಗಾದವರನ್ನ ರಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಈ ಸಂಬಂಧ ನೇತಾಜಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ದೇಶಾದ್ಯಂತ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ರಾಬರ್ಟ್ ಚಿತ್ರ ಬಿಡುಗಡೆ ಹಿನ್ನೆಲೆಯಲ್ಲಿ ದರ್ಶನ್ ಕಟೌಟ್ಗೆ ಮಧ್ಯದ ಅಭಿಷೇಕ ಮಾಡುವ ಮೂಲಕ ಅಭಿಮಾನಿಗಳು ಅತಿರೇಕದಿಂದ ವರ್ತಿಸಿದಂತಹ ಘಟನೆ ತುಮಕೂರು ಜಿಲ್ಲೆಯ ತಿಪಟೂರು ನಗರದ ತ್ರಿಮೂರ್ತಿ ಥಿಯೇಟರ್ನಲ್ಲಿ ನಡೆದಿದೆ ಸದ್ಯ ದರ್ಶನ್ ಕಟೌಟ್ಗೆ ಬಿಯರ್ನಿಂದ ಅಭಿಷೇಕ ಮಾಡಿದಲ್ಲದೆ ಮಧ್ಯದ ಅಮಲಿನಲ್ಲಿ ಕೆಲ ಡಿಬಾಸ್ ಅಭಿಮಾನಿಗಳು ತೇಲಾಡ್ತಾ ಇದ್ರು ಅಲ್ಲದೆ ಚಿತ್ರಮಂದಿರದ ಆವರಣದಲ್ಲೇ ಟೈಟ್ ಆಗಿ ಮನಸೋ ಇಚ್ಛೆ ಕುಣಿದು ಕುಪ್ಪಳಿಸಿದ್ರು ಏನೋ ಅಭಿಮಾನಿಗಳ ಅತಿರೇಕದ ವರ್ತನೆಯಿಂದಾಗಿ ಸಿನಿಮಾ ವೀಕ್ಷಣೆಗೆ ಬಂದಿದ ಸಾರ್ವಜನಿಕರಿಗೂ ಕೂಡ ಬಹಳ ಕಿರಿಕಿರಿ ಉಂಟ ಮಾಡಿದ್ರು ಕುಡಿದು ಬಂದ ಇಷ್ಟ ಬಂದ ಹಾಗೆ ವರ್ತಿಸಿದಂತಹ ಅಭಿಮಾನಿಗಳ ವಿರುದ್ಧ ಸಾರ್ವಜನಿಕರು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ಊರಿಗೆ ಹೋದ ನನ್ನ ಗಂಡ ಮರಳಿ ಬಂದಿಲ್ಲ ನಾಪತ್ತೆಯಾಗಿರುವ ಅವರನ್ನು ಹುಡುಕಿಕೊಡಿ ಅಂತ ಯುವತಿಯೊಬ್ಬಳು ಪೊಲೀಸ್ ಠಾಣೆಯ ಮೆಟ್ಟಿಲೇರಿದಂತಹ ಘಟನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ನಡೆದಿದೆ ಸದ್ಯ ಬೆಂಗಳೂರು ಗ್ರಾಮಾಂತರ ಹೊಸಕೋಟೆ ತಾಲೂಕಿನ ನಂದಗುಡಿ ಪೊಲೀಸ್ ಠಾಣೆ ಎದುರು ಯುವತಿ ರಾತ್ರೋರಾತ್ರಿ ಪ್ರತಿಭಟನೆ ನಡೆಸಿ ಪತಿಯನ್ನು ಹುಡುಕಿಕೊಡುವಂತೆ ಆಗ್ರಹಿಸಿದ್ದಾಳೆ ಇನ್ನು ಹೊಸಕೋಟೆ ತಾಲೂಕಿನ ಎತ್ತಿನೊಡೆಯಪುರ ಗ್ರಾಮ ಯುವತಿ ಅನುಜ ಅದೇ ಗ್ರಾಮದ ಸಿಆರ್ಪಿಎಫ್ ಪೇದೆ ಪ್ರಮೋದ್ ಇಬ್ಬರನ್ನು ಕೂಡ ಕಳೆದ ಹಲವು ವರ್ಷಗಳಿಂದ ಪ್ರೀತಿಸ್ತಾ ಇದ್ರಂತೆ ಆದರೆ ಇಬ್ಬರ ಪ್ರೀತಿಗೆ ಪ್ರಮೋದ್ ಪಾಲಕರಿಂದ ಒಪ್ಪಿಗೆ ಇರಲಿಲ್ಲ ಅಂತೆ ಆದಾಗ್ಯೂ ಕೂಡ ಇದೇ ಫೆಬ್ರವರಿ 19ರಂದು ಅನುಜ ಜೊತೆ ಯಲಹಂಕದ ಸಿಆರ್ಪಿಎಫ್ ಕ್ಯಾಂಪ್ನಲ್ಲೇ ಪ್ರಮೋದ್ ತಾಳಿಕಟ್ಟಿ ಮದುವೆಯಾಗಿದ್ದಾನೆ ಇದೇ ವೇಳೆ ಮದುವೆಯಾದ ಮಾರನೇ ದಿನ ತಾಯಿಗೆ ಹುಷಾರಿಲ್ಲ ಎಂದು ಹೇಳಿ ಪ್ರಮೋದ್ ತಂದೆ ಮತ್ತು ಸಹೋದರ ಆತನನ್ನು ಕರೆದೊಯ್ದಿದ್ರು ಆದರೆ ಇದುವರೆಗೂ ಪತ್ತೆಯಾಗಿಲ್ಲ ಫೋನ್ ಮಾಡಿದರೆ ಪ್ರಮೋದ್ ಪಾಲಕರು ರಿಸೀವ್ ಮಾಡಿ ಅವಾಚ್ಯ ಪದಗಳಿಂದ ನಿಂದಿಸ್ತಾರೆ ಎಂದು ಅನುಜ ದೂರಿದ್ದಾರೆ ಏನು ಇದೆಲ್ಲದರಿಂದ ನೊಂದಿರುವಂತಹ ಅನುಜ ಕಳೆದ ತಡರಾತ್ರಿ ನಂದಗುಡಿ ಪೊಲೀಸ್ ಠಾಣೆ ಮುಂದೆ ಪೋಷಕರ ಜೊತೆಗೂಡಿ ಪ್ರತಿಭಟನೆ ನಡೆಸಿದ್ದಾಳೆ ಜೊತೆಗೆ ಮತ್ತೊಬ್ಬಳ ಜೊತೆ ವಿವಾಹಕ್ಕೆ ಸಿದ್ಧತೆ ಆರೋಪ ಮಾಡಿರುವ ಯುವತಿ ಇದರಲ್ಲಿ ನನ್ನ ಗಂಡನದು ಯಾವುದೇ ತಪ್ಪಿಲ್ಲ ಎಲ್ಲ ಅವರ ಪೋಷಕರದೇ ಕೈವಾಡ ನನಗೆ ನ್ಯಾಯ ಕೊಡಿಸಿ ಅಂತ ಒತ್ತಾಯಿಸಿದ್ದಾಳೆ ಅಲ್ಲದೆ ಈ ಬಗ್ಗೆ ದೂರು ನೀಡಿ 2 ತಿಂಗಳಾಗ್ತಾ ಇದ್ರು ಕೂಡ ಪೊಲೀಸರು ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತ ಅನುಜ ಪೋಷಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇದೇ ವೇಳೆ ಮಧ್ಯರಾತ್ರಿ ಪ್ರತಿಭಟನೆ ನಡೆಸಿದ ಅನುಜಳಿಗೆ ಪತಿಯನ್ನು ಹುಡುಕಿಕೊಡುವುದಾಗಿ ಭರವಸೆ ನೀಡಿ ನಂದಗುಡಿ ಪೊಲೀಸರು ವಾಪಸ್ ಕಳಿಸಿದ್ದಾರೆ ಇವಿಷ್ಟು ಈವರೆಗಿನ ಪ್ರಮುಖ ಸುದ್ದಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ